ಸೈಲೆಂಟ್ ಆಗಿದೆ ಅಂತ ಮಾತ್ರ. ಯಥಾರ್ಥ ಅಲ್ಲ, ಬೇಟೆ ಆಡಕ್ಕೆ ರೆಡಿ ಆಗಿದೆ ಅಂತ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಇನ್ನಸ್ ಕ್ರಿಯೇಷನ್ಸ್ ಆಫ್ ಎನ್ ಯೂಟ್ಯೂಬ್ ಚಾನಲ್. ಗೈಸ್, ನಾನು ಸಾಗರ್ ಎಚ್ ಎಲ್ ಗೌಡ. ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ತಿಳಿಸ್ಕೊಡ್ತೇನೆಂದರೆ, ನೀವು ಡೆಮೋಲಿ ನೋಡಿರ್ತೀರಲ್ವ, ಸ್ಟಾರ್ಟಿಂಗ್ ಡೈಲಾಗ್ ಇರುತ್ತೆ, ನಂತರ ಬೀಟ್ ಸಿಂಗಿಗೆ ತಕ್ಕಂತೆ ಫೋಟೋ ಚೇಂಜ್ ಆಗುತ್ತೆ, ಮತ್ತು ಅದಕ್ಕೆ ಅನಿಮೇಷನ್ ಎಫೆಕ್ಟ್ ಎಲ್ಲ ಬರುತ್ತೆ ಅಲ್ವಾ, ಆ ರೀತಿಯ ಒಂದು ಡೈಲಾಗ್ನ ಆ್ಯಡ್ ಮಾಡ್ಬಿಟ್ಟು ನಂತರ ನಿಮ್ಮ ಪಿಕ್ಚರ್ಸ್ಗಳನ್ನ ಆ್ಯಡ್ ಮಾಡ್ಬಿಟ್ಟು ಆ ಪಿಕ್ಚರ್ಸ್ಗಳಿಗೆ ಈ ರೀತಿ ಒಂದು ಎಫೆಕ್ಟ್ನಲ್ಲಿ ಯಾವ ರೀತಿ ಕೊಡಬೇಕು ಅನ್ನೋದು ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನೀವು ಇನ್ನೊಂದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಗೈಸ್, ಅಲೈಟ್ ಮೋಷನ್ ಅಪ್ಲಿಕೇಶನ್ ಲಿಂಕ್ ನಿಮಗೆ ಟೆಲಿಗ್ರಾಮ್ನಲ್ಲಿ ಕೊಟ್ಟಿರ್ತೀನಿ. ಟೆಲಿಗ್ರಾಮ್ ಗ್ರೂಪ್ ನೇಮ್ ಬಂದು ಎನ್ಎಸ್ ಕ್ರಿಯೇಷನ್ 7 ಅಂತ ಇರುತ್ತೆ. ನೀವು ಸರ್ಚ್ ಮಾಡ್ಕೊಂಡು ಜಾಯ್ನ್ ಆಗಿಬಿಟ್ಟು ಪಿನ್ ಮಾಡಿರ್ತೀನಿ. ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡ್ಕೊಬೇಕಾದ ಅದರಲ್ಲಿ ವಾಟರ್ ಮಾರ್ಕ್ ನಿಮಗೆ ಇರೋದಿಲ್ಲ. ಮತ್ತು ನಿಮಗೆ ನೀವು ಡಿಸ್ಕ್ರಿಪ್ಷನಲ್ಲಿ ಬೀಟ್ ಮಾರ್ಕ್ ಲಿಂಕ್ ಕೊಟ್ಟಿರ್ತೀನಿ. ಬೀಟ್ ಮಾರ್ಕ್ ಮತ್ತು ಶೇಕ್ ಎಫೆಕ್ಟು ಒಂದರಲ್ಲೇ ಇರುತ್ತೆ. ಈ ರೀತಿ ಲಿಂಕ್ ಇರುತ್ತೆ, ಬೀಟ್ ಮಾರ್ಕ್ ಮತ್ತು ಶೇಕ್ ಎಫೆಕ್ಟ್ ಕೆಳಗಡೆ ಇರೋ ಒಂದು ಲಿಂಕ್ ಇರುತ್ತೆ. ಆ ಒಂದು ಲಿಂಕ್ ಮೇಲೆ ಟ್ಯಾಪ್ ಮಾಡಿದ್ರೆ ಅಂತ ಅಂದರೆ ಡೈರೆಕ್ಟಾಗಿ ನಿಮಗೆ ನಿಮ್ಮ ಗೂಗಲ್ ಕ್ರೋಮ್ ಓಪನ್ ಆಗುತ್ತೆ. ಓಪನ್ ಆಗಿದ ನಂತರ ನಿಮಗೆ ಪಾಸ್ವರ್ಡ್ನ ಕೇಳುತ್ತೆ. ಇದ್ರ ಪಾಸ್ವರ್ಡ್ನ ನಾವು ವಿಡಿಯೋ ಸೆಂಟ್ರಲ್ಲಿ ಕೊಟ್ಟಿರುತ್ತೇನೆ. ವಿಡಿಯೋನ ಸ್ಕಿಪ್ ಮಾಡಿದ ಕೊನೆವರೆಗೂ ನೋಡೋದ್ರಿ ಅಂದರೆ ಈ ಒಂದು ಪಾಸ್ವರ್ಡ್ ನಿಮಗೆ ಸಿಗುತ್ತೆ. ಪಾಸ್ವರ್ಡ್ ಸಿಕ್ಕಿದ ನಂತರ ಎಂಟರ್ ಮಾಡ್ಕೊಬೇಕಾಗತ್ತೆ. ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡಿದ ತಕ್ಷಣ ಬೀಟ್ ಮಾರ್ಕು ಮತ್ತು ಶೇಕ್ ಎಫೆಕ್ಟ್ ಎರಡೂ ಕೂಡ ನಿಮಗೆ ಸಿಗುತ್ತೆ. ಫಸ್ಟ್ ಒನ್ ಬೀಟ್ ಮಾರ್ಕ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಟ್ಯಾಪ್ ಮಾಡಿದ ತಕ್ಷಣ ರೀಡೈರೆಕ್ಟಾಗಿ ನಿಮಗೆ ಅಲೈಟ್ ಮೋಷನ್ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಲಿಂಕ್ ವೆರಿಫೈ ಆಗುತ್ತೆ, ನಂತರ ನಿಮಗೆ ಇಂಪೋರ್ಟ್ ಅಂತ ಕೇಳುತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಈ ರೀತಿ ಕೇಳುತ್ತೆ. ನಂತರ ನೀವು ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ವೆಯ್ಟ್ ಮಾಡ್ಕೊಬೇಕಾಗತ್ತೆ ಪ್ರಾಜೆಕ್ಟ್ ಡೌನ್ಲೋಡ್ ಆಗೋವರೆಗೂ. ಈ ಒಂದು ಪ್ರಾಜೆಕ್ಟ್ ನಿಮ್ಮ ಒಂದು ಅಲೈಟ್ ಮೋಷನಲ್ಲಿ ಸೇಮ್ ಇದೇ ರೀತಿ ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಆಗಿದ ನಂತರ ಈ ರೀತಿ ಓಪನ್ ಆಗುತ್ತೆ. ಸ್ಟಾರ್ಟಿಂಗ್ ಡೈಲಾಗ್ ಆಗಿರುತ್ತೆ, ಟೆಕ್ಸ್ಟ್ ಇರೋದಿಲ್ಲ, ಅದಕ್ಕೆ PNG ಇರುತ್ತೆ. ನೀವು ಜಸ್ಟ್ ಅನಿಮೇಷನ್ ಎಫೆಕ್ಟ್ ನೀವು ಪೇಸ್ಟ್ ಮಾಡಿದ್ರೆ ಸಾಕಾಗತ್ತೆ. ನೆಕ್ಸ್ಟು ಇಲ್ಲಿ ಬೀಟ್ಸ್ ಟು ಬೀಟ್ಸ್ ನಾನು ಏನು ಮಾಡ್ಕೊಂಡಿದ್ದೀನಿ ಅಂತಂದರೆ ಅಡ್ಜಸ್ಟ್ ಮಾಡಿದ್ದೀನಿ. ರೆಡ್ ಕಲರಲ್ಲಿ ಇರುತ್ತಲ್ಲ ಅದು ಬೀಟ್ ಮಾರ್ಕ್ ಆಗಿರುತ್ತೆ. ಅಲ್ಲಿಂದ ಅಲ್ಲಿಗೆ ನೀವು ಪಿಕ್ಚರ್ಸ್ಗಳನ್ನ ಅಡ್ಜಸ್ಟ್ ಮಾಡ್ಕೊಬೇಕಾಗತ್ತೆ. ಯಾವ ರೀತಿ ಅಡ್ಜಸ್ಟ್ ಮಾಡ್ಕೊಬೇಕಂತ ನಿಮಗೆ ತಿಳಿಸ್ಕೊಡ್ತೇನೆ. ಇಲ್ಲಿ ಡೈಲಾಗ್ ಎಂಡ್ ಆಗಿರುತ್ತಲ್ವ, ಎಂಡ್ ಆಗಿದ ನಂತರ ಒಂದು ಬೀಟ್ ಮಾರ್ಕ್ ಇರುತ್ತೆ, ಅಲ್ಲಿಗೆ ನಿಲ್ಲಿಸ್ಕೊಬೇಕಾಗತ್ತೆ. ನಿಲ್ಲಿಸ್ಕೊಂಡ ನಂತರ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಇಮೇಜ್ ಅಂಡ್ ವಿಡಿಯೋ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ ನೀವು ಏನಾಗುತ್ತೆ ಅಂತಾರೆ, ನೀವು ಯಾರ ಪಿಕ್ಚರ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಬೇಕು ಅಂದ್ಕೊಂಡಿರ್ತಾರೋ ಆ ಪಿಕ್ಚರ್ಸ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡು ನಂತರ ಡ್ಯೂಟೋರಿಯಲ್ ಕ್ಲಿಕ್ ಮಾಡಿ ಫಿಲ್ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನಾನೇ ಯೂಸ್ ಮಾಡ್ತಿರೋಂಥ ಪಿಕ್ಚರ್ಸ್ ಬೇಕು ಅಂದರೆ ನಿಮಗೆ ಟೆಲಿಗ್ರಾಮ್ನಲ್ಲಿ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಬೋದು. ಮತ್ತು ಅಲ್ಲಿ ನೀವು ಏನಾಗುತ್ತೆ, ನೆಕ್ಸ್ಟ್ ಬೀಟ್ ಮಾರ್ಕ್ ಎಲ್ಲಿರುತ್ತೋ ಅಲ್ಲಿಗೆ ನೋಡ್ಕೊಬೇಕಾಗತ್ತೆ. ಮತ್ತು ಸೆಂಟ್ರಿಗೆ ಅಲ್ಲಿ ಏನಾಗಿಲ್ಲ ಅಂದರೆ ಮೋಹನ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೆಂಟ್ರಿಗೆ ಅಲ್ಲಿ ಮಾಡ್ಕೊಬೇಕಾಗತ್ತೆ. ನೆಕ್ಸ್ಟ್ ಬೀಟ್ ಮಾರ್ಕ್ ಹತ್ರ ನಿಲ್ಲಿಸ್ಕೊಬೇಕಾಗತ್ತೆ. ಇಲ್ಲಿ ಟ್ರಿಮ್ ಟು ರೈಟ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡಿದ ತಕ್ಷಣ ಟ್ರಿಮ್ ಆಗಿರುತ್ತೆ. ಮತ್ತು ಪ್ಲಸ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಅಮೆಝನ್ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಬೇರೆ ಒಂದು ಪಿಕ್ಚರ್ನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಸೇಮ್ ತ್ರೀ ಡ್ಯೂಟೋರಿಯಲ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ಫಿಲ್ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ನೆಕ್ಸ್ಟ್ ಬೀಟ್ ಮಾರ್ಕ್ ಎಲ್ಲಿರುತ್ತೋ ಅಲ್ಲಿವರೆಗೂ ನೀವು ಮೂವ್ ಮಾಡ್ಕೊಬೇಕಾಗತ್ತೆ. ಕರೆಕ್ಟ್ಲಿ 8 ಬೀಟ್ ಮಾರ್ಕ್ ಏನೇನಾಗಿದೆ ಅಂದರೆ ಪರ್ಫೆಕ್ಟ್ಲಿ ಅಡ್ಜಸ್ಟ್ ಆಗಿರುತ್ತೆ ಒಂದು ಪಿಕ್ಚರ್. ನಿಮ್ಮ ಒಂದು ಮೊಬೈಲಲ್ಲೂ ಕೂಡ ಇದೇ ರೀತಿ ಅಡ್ಜಸ್ಟ್ ಆಗಿರುತ್ತೆ. ನೆಕ್ಸ್ಟ್ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಬೇರೆ ಒಂದು ಪಿಕ್ಚರ್ ಸೆಲೆಕ್ಟ್ ಮಾಡ್ಕೊಂಡು ಫಿಲ್ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಸೇಮ್ ರೈಟ್ ಸೈಡ್ ಟ್ರಿಮ್ ಮಾಡ್ಕೊಬೇಕಾಗತ್ತೆ. ನೀವು ಎಷ್ಟು ಪಿಕ್ಚರ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೊತಿರೋ ಅಷ್ಟು ಪಿಕ್ಚರ್ಸ್ಗಳಿಗೂ ಕೂಡ ನೀವು ಸೇಮ್ ಪ್ರೊಸೆಸ್ನ ಫಾಲೋ ಮಾಡ್ಕೊಬೇಕಾಗತ್ತೆ. ವಿಡಿಯೋ ಲೆಂತ್ ಆಗುತ್ತೆ ಅಂದ್ಬಿಟ್ಟು ಪಿಕ್ಚರ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು ನಾನು ಸ್ಕಿಪ್ ಮಾಡಿದ್ದೀನಿ. ಎಂಡಿಂಗ್ ಪಿಕ್ಚರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆಡಿಯೋ ಎಲ್ಲಿಗೆ ಲಾಸ್ಟ್ ಇರುತ್ತೋ ಅಲ್ಲಿಗೆ ನಿಲ್ಲಿಸ್ಕೊಂಡಿದ್ದೀನಿ. ಮತ್ತು ಇಲ್ಲಿ ರೈಟ್ ಸೈಡ್ ಇದೆ ಒಂದು ಪಿಕ್ಚರ್ನ ಟ್ರಿಮ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೀವು ನೋಡ್ತಾ ಇರೋದು ಈ ರೀತಿ ಏನಾಗಿರುತ್ತೆ ಅಂದರೆ ಬೀಟ್ ಮಾರ್ಕ್ ಟು ಬೀಟ್ ಮಾರ್ಕ್ ಪಿಕ್ಚರ್ಸ್ಗಳು ನಮಗೆ ಆ್ಯಡ್ ಆಗಿರುತ್ತೆ. ನಂತರ ಸ್ಟಾರ್ಟಿಂಗ್ ಈ ಡೈಲಾಗ್ ಇರುತ್ತಲ್ಲ, ಈ ಡೈಲಾಗಿಗೆ ಅನಿಮೇಷನ್ ಎಫೆಕ್ಟ್ನ ಯಾವ ರೀತಿ ಆ್ಯಡ್ ಮಾಡಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೇನೆ. ಮತ್ತು ಬ್ಯಾಕಿಗೆ ಬರಬೇಕಾಗತ್ತೆ, ಡಿಸ್ಕ್ರಿಪ್ಷನಲ್ಲಿ ನೀವು ಪಾಸ್ವರ್ಡ್ ಎಂಟರ್ ಮಾಡಿ ನೀವು ಬೀಟ್ ಮಾರ್ಕ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಲ್ವ, ಅದರ ಕೆಳಗಡೆ ಶೇಕ್ ಎಫೆಕ್ಟ್ ಅಂತ ಇರುತ್ತೆ. ಶೇಕ್ ಎಫೆಕ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಶೇಕ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಸೇಮ್ ರಿಡೈರೆಕ್ಟ್ ಆಗುತ್ತೆ. ರಿಡೈರೆಕ್ಟ್ ಆಗಿದ ನಂತರ ನಿಮ್ಮೊಂದು ಅಲೈಟ್ ಮೋಷನ್ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಲಿಂಕ್ ವೆರಿಫೈ ಆಗಿ ಇದನ್ನು ಇಂಪೋರ್ಟ್ ಅಂತ ಕೇಳುತ್ತೆ. ಇಂಪೋರ್ಟ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮೊಂದು ಅಲೈಟ್ ಮೋಷನ್ಗೆ ಒಂದು ಪ್ರಾಜೆಕ್ಟ್ ಡೌನ್ಲೋಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಡೌನ್ಲೋಡ್ ಕಂಪ್ಲೀಟ್ ಆಗಿದ ತಕ್ಷಣ ಆಟೋಮೆಟಿಕ್ಲಿ ಒಂದು ಪ್ರಾಜೆಕ್ಟ್ ನಿಮಗೆ ಓಪನ್ ಆಗುತ್ತೆ. ಓಪನ್ ಆಗಿದ ನಂತರ ಸ್ಟಾರ್ಟಿಂಗ್ ಇಲ್ಲಿ ನೀವು ನೋಡಿ ಟೆಕ್ಸ್ಟ್ಗೆ ಅನಿಮೇಷನ್ ಎಫೆಕ್ಟ್ ಆಗಿರ್ಬೋದು, ನೆಕ್ಸ್ಟ್ ಪಿಕ್ಚರ್ಸ್ಗಳಿಗೆ ಅನಿಮೇಷನ್ ಎಫೆಕ್ಟ್ ಕೊಡುವಂಥದ್ದು. ನೀವೇನಾಗತ್ತೆ ಅಂದರೆ ಫಸ್ಟ್ ಪ್ರಿಸೆಟ್ ಮೇಲೆ ಕ್ಲಿಕ್ ಮಾಡಿ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ತ್ರೀ ಡ್ಯೂಟೋರಿಯಲ್ ಕ್ಲಿಕ್ ಮಾಡಿ ಕಾಪಿ ಮಾಡ್ಕೊಬೇಕಾಗತ್ತೆ. ಇದನ್ನು ಕಾಪಿ ಮಾಡ್ಕೊಂಡು ನಂತರ ಬ್ಯಾಕಿಗೆ ಬರಬೇಕಾಗತ್ತೆ. ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಎಡಿಟ್ ಮಾಡ್ತಿರೋ ಪ್ರಾಜೆಕ್ಟ್ನ ಓಪನ್ ಮಾಡಿಕೊಂಡು PNG ಮೇಲೆ ಕ್ಲಿಕ್
ಜಸ್ಟ್ ಇರುವಂಥದ್ದನ್ನು ಪಾಸ್ವರ್ಡ್ನ ಎಂಟ್ರ್ ಮಾಡ್ಕೊಳ್ಳಿ. ಎಂಟ್ರ್ ಮಾಡ್ಕೊಂಡ ನಂತರ ಅಲ್ಲಿಂದ ಕಾಪಿ ಮಾಡ್ಕೊಂಡು ಇಲ್ಲಿ ತಂದು ಪೇಸ್ಟ್ ಮಾಡ್ಕೊಬೋದು. ನಂತರ ಅಲ್ಲಿ ಪಿಕ್ಚರ್ಸ್ಗಳಿಗೆ ಎಫೆಕ್ಟ್ಸ್ಗಳನ್ನ ನೀವು ಆ್ಯಡ್ ಮಾಡ್ಕೊಬೇಕಾಗತ್ತೆ. ಫಸ್ಟು ಶೇಕ್ ಎಫೆಕ್ಟ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಮತ್ತು ನಿಮಗೆ ಝೂಮ್ ಬ್ಲರ್ ಗ್ಲೋ ಎಫೆಕ್ಟ್ ಇರುತ್ತಲ್ಲ ಅದನ್ನು ನೀವು ಝೂಮ್ ಅಂತ ಇರುತ್ತಲ್ಲ, ಝೂಮ್ ಇರೋ ಜಾಗಕ್ಕೆ ನೀವು ಆ್ಯಡ್ ಮಾಡ್ಕೊಬೇಕಾಗತ್ತೆ. ನಂತರ ಬ್ಯಾಕಿಗೆ ಬರಬೇಕಾಗತ್ತೆ. ಬ್ಯಾಕಿಗೆ ಬಂದಿದ್ದ ನಂತರ ಒಂದು ಪ್ರಿಸೆಟ್ನ ಓಪನ್ ಮಾಡ್ಕೊಬೇಕಾಗತ್ತೆ. ಪ್ರಿಸೆಟ್ನ ಓಪನ್ ಮಾಡ್ಕೊಂಡು ನಂತರ ಶೇಕ್ ಎಫೆಕ್ಟ್ ಇರುತ್ತಲ್ಲ ಸೆಕೆಂಡ್ ಒನ್, ಅದ್ರ ಮೇಲೆ ಕ್ಲಿಕ್ ಮಾಡಿ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ರೊಟೇಟಿನ ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಕಾಪಿ ಮಾಡ್ಕೊಬೇಕಾಗತ್ತೆ. ಕಾಪಿ ಮಾಡ್ಕೊಂಡು ನಂತರ ಬ್ಯಾಕಿಗೆ ಬರಬೇಕಾಗತ್ತೆ. ಬ್ಯಾಕಿಗೆ ಬಂದಿದ್ದ ನಂತರ ನೀವು ಏನಕ್ಕಾಗತ್ತೆ, ಎಡಿಟ್ ಮಾಡ್ತಾಯಿರ್ತೀರಲ್ವಾ ಆ ಒಂದು ಪ್ರೊಜೆಕ್ಟ್ನ ಓಪನ್ ಮಾಡ್ಕೊಬೇಕಾಗತ್ತೆ. ಓಪನ್ ಮಾಡ್ಕೊಂಡು ನಂತರ ಮೂವ್ ಮಾಡ್ಕೊಬೇಕಾಗತ್ತೆ. ಡೈಲಾಗ್ ಕಂಪ್ಲೀಟ್ ಆಗಿದೆ, ನೆಕ್ಸ್ಟ್ ಪಿಕ್ಚರ್ ಆ್ಯಡ್ ಮಾಡಿರ್ತೀರಲ್ವಾ ಆ ಒಂದು ಪಿಕ್ಚರ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಪಿಕ್ಚರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಡೊಟೇಲ್ನ ಕ್ಲಿಕ್ ಮಾಡಿ, ಈ ಒಂದು ಎಫೆಕ್ಟ್ನ ನೀವು ಪೇಸ್ಟ್ ಮಾಡ್ಕೊಬೇಕಾಗತ್ತೆ ಒಂದು ಪಿಕ್ಚರ್ಗೆ. ಇವಾಗ ಏನಾಗುತ್ತೆ ಅಂದರೆ ಈ ಒಂದು ಶೇಕ್ ಎಫೆಕ್ಟ್ ಈ ಒಂದು ಫಸ್ಟ್ ಪಿಕ್ಚರ್ಗೆ ಆ್ಯಡ್ ಆಗಿರುತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಈ ಒಂದು ಫಸ್ಟ್ ಪಿಕ್ಚರ್ಗೆ. ನೆಕ್ಸ್ಟ್ ಪಿಕ್ಚರ್ಗೆ ನೀವು ನೋಡ್ತಾ ಇರೋದು ಝೂಮ್ ಅಂತ ಇರುತ್ತೆ. ಅಲ್ಲಿ ನೀವು ನೋಡ್ಕೊಬೇಕಾಗತ್ತೆ ಝೂಮ್ ಅಂತ ಯಾವುದಕ್ಕೆ ಇರೋದೋ ಅದಕ್ಕೆ ಈ ಒಂದು ಶೇಕ್ ಎಫೆಕ್ಟ್ನ ನೀವು ಆ್ಯಡ್ ಮಾಡ್ಕೊಬಾರ್ದು. ನೆಕ್ಸ್ಟ್ ಪಿಕ್ಚರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಈ ರೀತಿ ಪೇಸ್ಟ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಎಷ್ಟು ಪಿಕ್ಚರ್ಸ್ಗಳಿಗೆ ಝೂಮ್ ಅಂತ ಇರೋದಿಲ್ವೋ ಅಷ್ಟು ಪಿಕ್ಚರ್ಸ್ಗಳಿಗೂ ಕೂಡ ನೀವು ಏನಾಗತ್ತೆ ಅಂತ ಅಂದರೆ ಈ ಒಂದು ಶೇಕ್ ಎಫೆಕ್ಟ್ನ ನೀವು ಈ ಒಂದು ಆಡ್ ಶೇಕ್ ಎಫೆಕ್ಟ್ನ ನೀವು ಪೇಸ್ಟ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಎಲ್ಲಿ ಝೂಮ್ ಇಲ್ವೋ ಅಲ್ಲಿಗೆಲ್ಲ ನಾನು ಏನು ಮಾಡ್ಕೊಂಡಿದ್ದೀನಿ ಅಂದರೆ ಈ ಒಂದು ಎಫೆಕ್ಟ್ನ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಫೈನಲ್ ಪಿಕ್ಚರ್ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಕ್ಲಿಕ್ ಮಾಡ್ಕೊಂಡು ನಂತರ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಡೊಟೇಟನ್ನು ಕ್ಲಿಕ್ ಮಾಡಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನಂತರ ಇವಾಗ ನಾವು ನೋಡೋಕ್ಕಾಗತ್ತೆ ಅಂದರೆ ಝೂಮ್ ಬ್ಲರ್ ಗ್ಲೋ ಎಫೆಕ್ಟ್ ಇರುತ್ತಲ್ಲ ಅದನ್ನು ನಾವು ಕಾಪಿ ಮಾಡ್ಕೊಬೇಕಾಗತ್ತೆ. ಬ್ಯಾಕಿಗೆ ಬರಬೇಕಾಗತ್ತೆ. ಬ್ಯಾಕಿಗೆ ಬಂದಿದ್ದ ನಂತರ ಒಂದು ಪ್ರಿಸೆಟ್ನ ಓಪನ್ ಮಾಡ್ಕೊಬೇಕಾಗತ್ತೆ, ಒಂದು ಥರ್ಡ್ ಪ್ರಿಸೆಟ್ ಇರುತ್ತಲ್ಲ ಅದ್ರ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಟ್ಯಾಪ್ ಮಾಡ್ಕೊಂಡು ನಂತರ ಇಲ್ಲಿ ಎಫೆಕ್ಟ್ ಅಂತ ಇರುತ್ತೆ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಡೊಟೇಲ್ನ ಕ್ಲಿಕ್ ಮಾಡಿ ಕಾಪಿ ಮಾಡ್ಕೊಬೇಕಾಗತ್ತೆ. ಕಾಪಿ ಮಾಡ್ಕೊಂಡು ನಂತರ ಬ್ಯಾಕಿಗೆ ಬರಬೇಕಾಗತ್ತೆ. ಎಡಿಟ್ ಮಾಡ್ತಿರೋಂಥ ಪ್ರೊಜೆಕ್ಟ್ನ ನೀವು ಓಪನ್ ಮಾಡ್ಕೊಬೇಕಾಗತ್ತೆ. ಓಪನ್ ಮಾಡ್ಕೊಂಡು ನಂತರ ಅಲ್ಲಿ ಎಲ್ಲಿ ಝೂಮ್ ಅಂತ ಇರುತ್ತೋ ಅಲ್ಲಿ ಏನು ನಡೋಕ್ಕಾಗತ್ತೆ ಅಂದರೆ ಆ ಪಿಕ್ಚರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಒಂದು ಎಫೆಕ್ಟ್ನ ಪೇಸ್ಟ್ ಮಾಡ್ಕೊಬೇಕಾಗತ್ತೆ. ಫಸ್ಟು ಝೂಮ್ಲರ್ ಆಗಿರುತ್ತೆ, ಸೆಕೆಂಡು ಝೂಮ್, ಫಸ್ಟ್ ಒಂದು ಶೇಕ್ ಇರುತ್ತೆ, ಸೆಕೆಂಡ್ ಒನ್ನು ಝೂಮ್ಲರ್ ಇರುತ್ತೆ. ಸೆಕೆಂಡ್ ಪಿಕ್ಚರ್ ಮೇಲೆ ಕ್ಲಿಕ್ ಮಾಡಿ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೊಟೇಲ್ನ ಕ್ಲಿಕ್ ಮಾಡಿ ಪೇಸ್ಟ್ ಮಾಡ್ಕೊಬೇಕಾಗತ್ತೆ. ಇಲ್ಲೇ ನೀವು ನೋಡ್ತಾ ಇರೋದು ನಂತರ ಮೂವ್ ಮಾಡ್ಕೊಬೇಕಾಗತ್ತೆ. ಈ ಪಿಕ್ಚರ್ಸ್ಗಳಿಗೆ ಫಸ್ಟ್ ಸ್ಟೆಪ್ಪಲ್ಲಿ ನೀವು ಶೇಕ್ ಎಫೆಕ್ಟ್ನ ಆ್ಯಡ್ ಮಾಡಿರ್ತೀರಲ್ವಾ, ಶೇಕ್ ಎಫೆಕ್ಟ್ನ ಯಾವುದಕ್ಕೆ ಆ್ಯಡ್ ಮಾಡಿರ್ತೀರೋ ಅದಕ್ಕೆ ನೀವು ಏನಾಗತ್ತೆ ಅಂದರೆ ಈ ಪಿಕ್ಚರ್ ಈ ಒಂದು ಎಫೆಕ್ಟ್ನ ಪೇಸ್ಟ್ ಮಾಡ್ಕೊಬಾರ್ದು. ಶೇಕ್ ಎಫೆಕ್ಟ್ ಯಾವುದಕ್ಕೆ ಆ್ಯಡ್ ಮಾಡಲಿಲ್ವೋ ಝೂಮ್ ಇರುತ್ತಲ್ಲ ಝೂಮ್ಲರು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಡೊಟೇಲ್ನ ಕ್ಲಿಕ್ ಮಾಡಿ ಒಂದು ಝೂಮ್ಲರ್ ಎಫೆಕ್ಟ್ನ ನೀವು ಪೇಸ್ಟ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಸೆಕೆಂಡ್ ಪಿಕ್ಚರ್ ಮೇಲೆ ಕ್ಲಿಕ್ ಮಾಡಿದ್ದೀನಿ, ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಪಿಕ್ಚರ್ ನೀವು ನೋಡ್ತಾರೆ ಅದಕ್ಕೆ ಏನಾಗಿರುತ್ತೆ ಅಂತಂದರೆ ಶೇಕ್ ಎಫೆಕ್ಟ್ ಆಗಿರುತ್ತೆ. ಫೈನಲ್ ಪಿಕ್ಚರ್ ಮೇಲೆ ಕ್ಲಿಕ್ ಮಾಡಿ ಒಂದು ಎಫೆಕ್ಟ್ನ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಮತ್ತು ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಂಡಿದ್ದೀನಿ, ವಿಡಿಯೋನ ಪ್ಲೇ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಾರೆ ತುಂಬಾ ಬ್ಯೂಟಿಫುಲ್ ಆಗಿ ಏನಾಗ್ತಾ ಇರುತ್ತೆ ಅಂದರೆ ಈ ಒಂದು ಟ್ರೈನಿಂಗ್ ಸ್ಟಡೀಸ್ ವಿಡಿಯೋ ನಮಗೆ ಕ್ರಿಯೇಟ್ ಆಗ್ತಾ ಇರುತ್ತೆ. ಇದೇ ರೀತಿ ನಾನು ಹೇಳಿರೋ ಪ್ರತಿಯೊಂದು ಸ್ಟೆಪ್ಸ್ನ ನೀವು ಏನಾದರೂ ಫಾಲೋ ಮಾಡಿದ್ರಿ ಅಂದರೆ ನೀವು ಕೂಡ ಈ ರೀತಿ ಒಂದು ಟ್ರೈನಿಂಗ್ ಸ್ಟಡೀಸ್ ವಿಡಿಯೋನ ಕ್ರಿಯೇಟ್ ಮಾಡ್ಕೊಬೋದು ಗೈಸ್. ಗೈಸ್ ನಾನು ಇವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಈ ರೀತಿ ಟ್ರಿಕ್ ಏನಾದರೂ ನಿಮ್ಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಿಡಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.